ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಯಾವುದೇ ಅಕ್ಕಿ ರವೆ ಹಾಗೆ ಸೋಡನ್ನ ಹಾಕದೆ ತುಂಬ ಕ್ರಿಸ್ಪಿ ಹಾಗೆ ಟೇಸ್ಟಿ ಆಗಿರೋ ಒಂದು ಹೆಲ್ದಿ ಆಗಿರೋ ದೋಸೆನ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಿನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತೀನಿ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಇಡೀ ಹೆಸ್ರು ಕಾಳನ್ನ ಹಾಕ್ತೀನಿ ಇದನ್ನ ಈಗ ಎರಡು ಗಂಟೆ ಚೆನ್ನಾಗಿ ನೀರು ಹಾಕಿ ನೆಲ್ಲಿ ಈಗ ಎರಡು ಗಂಟೆ ಆಯಿತು ನೋಡಿ ಹೆಸರು ಕಾಳು ಹಾಗೆ ಉದ್ದಿನ ಬೆಳೆ ಒಳ್ಳೆ ರೀತಿ ನೆಂದಿದೆ ನಾವು ಹಾಕಿರೋ ಮೆಜರ್ಮೆಂಟ್ಗಿಂತ ಡಬಲ್ ಆಗಿದೆ ಅಲ್ವಾ ಇದನ್ನು ಈಗ ಚೆನ್ನಾಗಿ ವಾಶ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸೇರಿಸ್ತಿದ್ದೀನಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿ ಸ್ವಲ್ಪ ದಪ್ಪ ಬ್ಯಾಟರ್ ಬೇಕು ತುಂಬ ತೆಳುವಾಗಿ ಗ್ರೈಂಡ್ ಮಾಡಬೇಡಿ ಓಕೆ ಈಗ ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಈಗ ಒಂದು ಮುಚ್ಚುಳ ಮುಚ್ಚಿ ಆರರಿಂದ ಎಂಟು ಗಂಟೆ ಹೀಗೆ ಇಡಬೇಕು ನೋಡಿ ಹಿಟ್ಟು ಎಷ್ಟು ಒಳ್ಳೆ ರೀತಿ ಉಬ್ಬಿ ಬಂದಿದೆ ಇದನ್ನು ನೈಟ್ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಇದನ್ನು ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಹಾಕೋಣ ಒನ್ ಟೀ ಸ್ಪೂನ್ನಷ್ಟು ಶುಗರ್ ಆಮೇಲೆ ಒನ್ ಟೀ ಸ್ಪೂನ್ನಷ್ಟು ಸಾಲ್ಟ್ ಈಗ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ಸ್ವಲ್ಪ ದಪ್ಪ ಜಾಸ್ತಿ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಓಕೆ ನೋಡಿ ಪರ್ಫೆಕ್ಟ್ ಆಗಿ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ತವ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒರೆಸ್ಕೊಳ್ಳಿ ಪ್ರತಿ ಸಲ ದೋಸೆ ಮಾಡಬೇಕಂದ್ರೂ ಇದೇ ರೀತಿ ತವನ್ನ ಕೂಲ್ ಮಾಡಿನೇ ದೋಸೆ ಹಾಕಬೇಕು ಈಗ ತವ ತಣ್ಣಗಾಗಿದೆ ನಾನಿಲ್ಲಿ ಒಂದು ಸ್ಪೂನ್ ದೋಸೆ ಬ್ಯಾಟರನ್ನ ತಗೊಂಡು ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡ್ತೀನಿ ಈ ದೋಸೆನ ತುಂಬ ತೆಳುವಾಗಿ ಇಲ್ಲ ಅಂದರೆ ದಪ್ಪ ಬೇಕಾದರೆ ದಪ್ಪ ರೀತಿಯೂ ಮಾಡಿಕೊಳ್ಳಿ ಈ ದೋಸೆನ ಮಾಡಬೇಕಾದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಳ್ಳೆ ರೀತಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಮೇಲ್ಗಡೆ ಈ ರೀತಿ ಹಾಕಿ ಆಮೇಲೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇದರ ಮೇಲ್ಗಡೆ ಹಾಕ್ಕೊಳ್ಳಿ ಇದು ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಆಗಲಿ ವಾವು ನೋಡಿ ಎಷ್ಟು ಒಳ್ಳೆ ರೀತಿ ಕಾಣಿಸ್ತಿದೆ ತುಂಬ ಕ್ರಿಸ್ಪಿ ಆಗಿದೆ ಈ ಟೈಮಲ್ಲಿ ಈಗ ಇದನ್ನು ತೆಗಿಯೋಣ ಇದನ್ನು ಮಸಾಲೆ ದೋಸೆ ಅಂದ್ರೂ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ಇದನ್ನು ಚಟ್ನಿ ಸಾಂಬಾರ್ ಸಾಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಒಳಗಡೆ ಈರುಳ್ಳಿ ಹಾಗೆ ಖಾರ ಹಾಕಿರೋದ್ರಿಂದ ತಿನ್ನೋವಾಗ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ನೋಡಿ ನಾನಿಲ್ಲಿ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಾಳೆನೇ ಇದನ್ನು ಯಾಕೆ ಟ್ರೈ ಮಾಡಬಾರ್ದು